ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಉಂಟಾಗಿದ್ದ ಕಸದ ಸಮಸ್ಯೆ ಬಗ್ಗೆ ಬೇಸತ್ತ ಕೆಲವರು ಇದೇನು ಗಾರ್ಡನ್ ಸಿಟಿನಾ ಅಥವಾ ಗಾರ್ಬೇಜ್ ಸಿಟಿನಾ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದ ದಿನಗಳನ್ನು ನಾವು ಕಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಿದೆ. ಕಸದ ಸಮಸ್ಯೆಯನ್ನು ದೊಡ್ಡ ಮಟ್ಟಿಗೆ ತಗ್ಗಿಸಿರೋ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಎಂದು ಹೇಳಬಹುದು. ನಮ್ಮ ಬೆಂಗಳೂರು ನಗರದಲ್ಲಿ 1 ಕೋಟಿಗೂ ಹೆಚ್ಚು ಜನ ವಾಸ ಮಾಡುತ್ತಾರೆ. ಇವರೆಲ್ಲರಿಂದ ಪ್ರತಿನಿತ್ಯ ಸುಮಾರು 4,000 ಟನ್ಗಿಂತಲೂ ಹೆಚ್ಚು ಕಸ ಸೃಷ್ಟಿಯಾಗುತ್ತದೆ. ಈ ಕಸ ನಿರ್ವಹಣೆಗಾಗಿಯೇ ಬಿಬಿಎಂಪಿ ಅವರು ಪ್ರತಿ ವರ್ಷ ಸುಮಾರು 500 ಕೋಟಿ ರೂಪಾಯಿ ಹಣ ಖರ್ಚು ಮಾಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಬೆಂಗಳೂರನ್ನು ಸಿಂಗಾಪುರ ಮಾಡೋ ಕನಸು ಕಾಣುತ್ತಿದ್ದ ಆಗಿನ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು 1999ರಲ್ಲಿ ಬಿಎಟಿಎಫ್ ಅಥವಾ ಬೆಂಗಳೂರು ಅಭಿವೃದ್ಧಿ ಕಾರ್ಯಪಡೆ ರಚನೆ ಮಾಡಿದರು. ನಗರಾಭಿವೃದ್ಧಿ ತಜ್ಞರನ್ನು ಒಳಗೊಂಡಿದ್ದ ಬಿಎಟಿಎಫ್ ಮುಂದಿನ ದಿನಗಳಲ್ಲಿ ಕಸದ ಸಮಸ್ಯೆ ದೊಡ್ಡದಾಗಿ ಬೆಳೆಯಬಹುದು ಅನ್ನೋದನ್ನ ಆ ಹೊತ್ತೇ ಗುರುತಿಸಿತ್ತು. ಹೀಗಾಗಿ 15 ವರ್ಷಗಳ ಹಿಂದೆಯೇ ನಗರದಲ್ಲಿ ಪ್ರತಿದಿನ ಪ್ರತಿ ಮನೆಯಿಂದಲೇ ನೇರವಾಗಿ ಕಸ ಸಂಗ್ರಹಿಸುವ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಆದರೆ ಆನಂತರದ ದಿನಗಳಲ್ಲಿ ಈ ಕಸ ಸಂಗ್ರಹಣೆ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸುಧಾರಣೆ ಆಗಲಿಲ್ಲ. ಈಗ ಜಾರಿಯಲ್ಲಿರೋ ಪ್ರತಿನಿತ್ಯ ಮನೆಗಳಿಂದ ಕಸ ಸಂಗ್ರಹಿಸೋ ಪದ್ಧತಿ ಉತ್ತಮವಾಗಿದೆ. ಆದರೆ ಇದರ ಜೊತೆಗೆ ಹಲವು ಸಮಸ್ಯೆಗಳು ಇವೆ. ಕಸ ಸಂಗ್ರಹ ಮಾಡೋರು ಪ್ರತಿದಿನ ಒಂದೇ ಸಮಯಕ್ಕೆ ಬರೋದಿಲ್ಲ. ಅಥವಾ ನಾವು ರಾತ್ರಿ ಪಾಳಿ ಕೆಲಸ ಮಾಡಿ ಬಂದು ಮಲಗಿರ್ತೇವೆ, ನಾವು 7 ಕಸ ಸಂಗ್ರಹ ಮಾಡಿಕೊಂಡು ಹೋಗೋರು ಹೊರಟು ಹೋಗಿರ್ತಾರೆ. ಹೀಗಾಗಿ ಮನೆಯಲ್ಲೇ ಕಸ ರಾಶಿ ಬೀಳುತ್ತೆ ಅನ್ನೋದು ಕೆಲವರ ದೂರು. ಫಸ್ಟ್ ಅಲ್ಲಿ ಇಲ್ಲಿ ನೋಡ್ಬೇಕಾದ್ರೆ ತುಂಬಾ ಕಸಗಳಾಗ್ತಾ ಇದ್ರು ಜನಗಳ, ರೋಡಲ್ಲೆಲ್ಲ ಫುಲ್ ಕಸಗಳಾಯ್ತು. ಹೊರಗಡೆ ಹೋಗಂಗಿದ್ರೆ ಭಯಂಕರ ವಾಸನೆ. ಇನ್ನು ನಾವು ನಮ್ಮ ಆಫೀಸ್ ತೆರೆಯೋ ವೇಳೆಗೆ ಅಥವಾ ಮುಚ್ಚೋ ವೇಳೆಗೆ ಯಾರು ಕಸ ಸಂಗ್ರಹ ಮಾಡ್ಕೊಂಡು ಹೋಗೋಕೆ ಬರೋದಿಲ್ಲ. ಹಾಗಾಗಿ ನಮಗೂ ಕಸ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗಲ್ಲ ಅನ್ನೋದು ಕಚೇರಿಗಳವರ ಸಮಸ್ಯೆ. ಇಂಥವರಲ್ಲಿ ಬಹುತೇಕರು ತಮ್ಮ ಮನೆ ಅಥವಾ ಆಫೀಸಿನಲ್ಲಿ ಸೃಷ್ಟಿಯಾಗೋ ಕಸವನ್ನು ಒಂದು ಕವರ್ನಲ್ಲಿ ಹಾಕಿ ಹತ್ತಿರದ ಖಾಲಿ ಸೈಟ್ನಲ್ಲಿ ಎಸೆದು ಹೋಗ್ಬಿಡ್ತಾರೆ. ಹಿಂದೆ ಬಿನ್ಸ್ ಇತ್ತು ಅಂತ, ಬಿನ್ಸ್ ಕಲ್ಚರ್ ಬೇರೆ ಇತ್ತು. ನಮ್ಮ ಜನಕ್ಕೆ ಏನಂತ ಹೇಳಿದ್ರೆ ಕಸದ ಡಬ್ಬಿ ಮುಟ್ಟಿದ್ರೆ ಅದಕ್ಕೆ ಏನೋ ಮೈಲಿಗೆ ಆಗತ್ತೆ ಅಂತ ಅವ್ರ ತಲೆಯಲ್ಲಿ ಇದೆಯೋ ಏನು ಗೊತ್ತೋ ಗೊತ್ತಿಲ್ಲ. ದೂರದಿಂದಲೇ ಬಿಸಾಕೋದು, ಅದು ಕಸ ಒಳಗಡೆ ಬೀಳಲ್ಲ ಹೊರಗಡೆ ಬಿಡೋದು. ಆ ಡಸ್ಟ್ ಬಿನ್ ಎಲ್ಲೆಲ್ಲಿ ಇತ್ತು ಬಿನ್ಸ್ ನಾವು ನೋಡಿದ್ರೆ ಹಳೆ ಬಿನ್ಸ್ ಸುತ್ತಲೂ ಕಸ ಇರ್ತಾ ಇತ್ತು. ಇದರ ಜೊತೆಗೆ ಸಾರ್ವಜನಿಕರು ದಾರಿಯಲ್ಲಿ ಹೋಗುವಾಗ ಏನನ್ನಾದರೂ ತಿಂದು ಅಥವಾ ನೀರು, ಸಾಫ್ಟ್ ಡ್ರಿಂಕ್ಸ್ ಇತ್ಯಾದಿ ಕುಡಿದ ನಂತರ ಉಳಿಯುವ ಬಾಟಲಿಗಳನ್ನು ದಾರಿಯಲ್ಲೇ ಎಸೆದು ಹೋಗಿಬಿಡ್ತಾರೆ. ಏಕೆಂದ್ರೆ ಅವರಿಗೆ ತ್ಯಾಜ್ಯಗಳನ್ನು ಹಾಕಲು ಹತ್ತಿರದಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರುವುದಿಲ್ಲ. ಹೀಗಾಗಿ ನಗರದ 16 ಕಸದ ರಾಶಿಗಳು ಸೃಷ್ಟಿಯಾಗಿ ಬೀದಿಗೂ ಬಂದು ಬೀಳುವಂತಾಗುತ್ತದೆ. ಈ ರೀತಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗವಾಗಿ ಬಿಬಿಎಂಪಿ ಅವರು ಒಂದು ಪ್ರಾಯೋಗಿಕ ಯೋಜನೆ ಆರಂಭಿಸಿದ್ದಾರೆ. ಝೋಂಟಾ ಇನ್ಫ್ರಾಟೆಕ್ ಕಂಪನಿ ಉಸ್ತುವಾರಿಯಲ್ಲಿ ನಗರದ ಹಲವೆಡೆ ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ಗಳನ್ನು ಅಳವಡಿಸಲಾಗಿದೆ. ರಸ್ತೆಯ ಮಗ್ಗುಲಿನಲ್ಲಿ ವೈಜ್ಞಾನಿಕವಾಗಿ ರೂಪಿಸಲಾದ ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ಗಳನ್ನು ಇರಿಸಲಾಗಿದೆ. ನಾವು ಇದು ಸ್ಮಾರ್ಟ್ ಬಿನ್ ಮಾಡಿರೋದು ಉದ್ದೇಶ ಏನು ಅಂತಂದರೆ, ಒಂದು ಇದು ರೆಗ್ಯುಲರ್ ಕ್ಲಿಯರೆನ್ಸ್ ಆಗಬೇಕು. ಈಗ ನಾವು ಇಫ್ ಯು ಗೋ ಟು ಎ ಕಮರ್ಷಿಯಲ್ ಏರಿಯಾ, ನಮ್ಮದು ಬೆಳಿಗ್ಗೆ ಫಸ್ಟ್ ರೌಂಡ್ನಲ್ಲಿ 8:30 ಒನ್ ರೌಂಡ್ ಕ್ಲಿಯರೆನ್ಸ್ ಆಗಿದ್ದರೆ ಶಾಪ್ಗಳು ಓಪನ್ ಆಗುವಂಥದ್ದು 10:30 ಮೇಲೆ ಓಪನ್ ಆಗ್ತದೆ. ಒನ್ಸ್ ಅಗೇನ್ ಅವರು ಒಳಗಡೆ ಇದ್ದಂಥ ಹಿಂದಿನ ಕಸನ ತೆಗೆದು ಹಾಕಿಬಿಡ್ತಾರೆ, ಹೊರಗಡೆ ಹಾಕ್ತಾರೆ. ಸೊ ಎಲ್ಲಿ ಸೆಕೆಂಡರಿ ಕ್ಲಿಯರೆನ್ಸ್ ಅಂದರೆ ಎರಡನೇ ಶಿಫ್ಟ್ನಲ್ಲಿ ಅಥವಾ ಮಧ್ಯಾಹ್ನ ಶಿಫ್ಟ್ನಲ್ಲಿ ಕ್ಲಿಯರೆನ್ಸ್ ಇದೆ, ನಮಗೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲಿ ಕ್ಲಿಯರೆನ್ಸ್ ಇಲ್ಲ ಅದು ನಮಗೆ ಪ್ರಾಬ್ಲಮ್ಮೇ, ಅದು ನಾವು ನೆಕ್ಸ್ಟ್ ಬೆಳಗ್ಗೆವರೆಗೆ ಕಾಯಬೇಕು. ಸೊ ಈ ಸ್ಮಾರ್ಟ್ ಬಿನ್ನು ಅಂತ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡ್ತದೆ ಅಂತೇಳಿ
ನನ್ನ ಒಂದು ಅನಿಸಿಕೆ. ಹಸಿ ಕಸ ಮತ್ತು ಒಣ ಕಸ ಹಾಕುವುದಕ್ಕಾಗಿ ಒಂದೇ ಕಡೆ ಎರಡು ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ಗಳನ್ನು ಇಡಲಾಗಿರುತ್ತದೆ. ಹಸಿ ಕಸ ಹಾಕುವ ಡಬ್ಬದ ಮೇಲೆ ಹಸಿರು ಬಣ್ಣದ ರಚನೆ ಇರುತ್ತದೆ ಮತ್ತು ಒಣ ಕಸ ಹಾಕುವ ಡಬ್ಬಕ್ಕೆ ಬಿಳಿಯ ಬಣ್ಣ ಇರುತ್ತದೆ. ಸ್ವಚ್ಛ ಬೆಂಗಳೂರು, ಸುಂದರ ಬೆಂಗಳೂರು ಎಂಬ ಘೋಷವಾಕ್ಯಗಳನ್ನು ಹೊತ್ತಿರುವ ಈ ಸ್ಮಾರ್ಟ್ ಬಾಕ್ಸ್ಗಳಿಗೆ ಹಾಕುವ ಕಸ ಬೀದಿಯಲ್ಲಿ ಚೆಲ್ಲಾಡುವುದಿಲ್ಲ ಮತ್ತು ವಾಸನೆ ಬರುವುದಿಲ್ಲ. ಏಕೆಂದರೆ ನೀವು ಈ ಬಾಕ್ಸ್ಗಳಿಗೆ ಕಸ ಹಾಕುತ್ತಿದ್ದಂತೆ ಅವು ತಾವೇ ತಾವಾಗಿ ಮುಚ್ಚಿಕೊಳ್ಳುವಂತಹ ವಿನ್ಯಾಸ ಹೊಂದಿವೆ. 1.5 ಘನಮೀಟರ್ ಗಾತ್ರವಿರುವ ಈ ಬಾಕ್ಸ್ಗಳು ತಲಾ 1 ಟನ್ ತ್ಯಾಜ್ಯ ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಇವಾಗ ನೀವು ನೋಡ್ತಾ ಇರೋದು ಎರಡು ವೇಸ್ಟ್ ಡ್ರಾಪ್ ಬಾಕ್ಸಸ್, ಒಂದು ಒಣ ಕಸ, ಒಂದು ಹಸಿ ಕಸ. ಇದು 1 ಟನ್ ಕೆಪಾಸಿಟಿ, ಅದು 1 ಟನ್ ಕೆಪಾಸಿಟಿ ಹಿಡಿಯೋದು. ದೀಸ್ ಆರ್ ಇಂಪೋರ್ಟೆಡ್ ಫ್ರಮ್ ಜರ್ಮನ್ ಟೆಕ್ನಾಲಜೀಸ್. ಇವಾಗ ಇದಕ್ಕೆ ಸ್ಮೆಲ್ ಕಂಟ್ರೋಲ್ ಗೆ ವಿ ಆರ್ ಗಿವಿಂಗ್ ಎ ಸೊಲ್ಯೂಷನ್. ಅದಕ್ಕೆ ಮೈಕ್ರೋ ಆರ್ಗಾನಿಸಮ್ ನ ಕಂಟ್ರೋಲ್ ಮಾಡುತ್ತೆ, ಸ್ಮೆಲ್ ಬರಲ್ಲ. ಎವ್ರಿ ಡೇ ಎಂಪ್ಟಿಂಗ್, ಒಂದಿನ ವೆಟ್ ಎಂಪ್ಟಿ ಮಾಡ್ತೀವಿ, ಒಂದಿನ ಡ್ರೈ ಎಂಪ್ಟಿ ಮಾಡ್ತೀವಿ. ಇದಕ್ಕೆ ಸ್ಪೆಷಲ್ ಎಂಪ್ಟಿಂಗ್ ಕ್ರೇನ್ ಬರುತ್ತೆ. ಇದು ಬಂದು ಸ್ಪೆಷಲ್ ಹೈಡ್ರಾಲಿಕ್ ಕ್ರೇನ್, ಇದಕ್ಕೆ ಇದು ಆಪರೇಟ್ ಆಗೋದು. ಆಮೇಲೆ ಇದ್ರದ್ದು ನಕಲ್ ಬೂಮ್ ಕ್ರೇನ್ ಅಂತಾರೆ, ನಕಲ್ ಬೂಮ್ ಕ್ರೇನ್ ದಟ್ ಈಸ್ ಕಾಲ್ಡ್. ಅದು ಬಂದು 16 ಟನ್ ಕೆಪಾಸಿಟಿ. ಮತ್ತೆ ಲಾರಿ ಕೆಪಾಸಿಟಿ ಬಂದು ಕಸ ಹಾಕೋದು 8-10 ಕೆಪಾಸಿಟಿ ಅದರದ್ದು, ಅಷ್ಟು ಹಿಡಿಯತ್ತೆ ಅದರಲ್ಲಿ. ಮತ್ತೆ ಇದಕ್ಕೆ ಮಲ್ಟಿ ಕ್ಯಾಪ್, ಸೊ ದಟ್ ಚಲ್ಲಲ್ಲ, ಕ್ಲೋಸ್ ಸಿಸ್ಟಮ್ ಅಲ್ಲೇ ಹೋಗುತ್ತೆ, ಸ್ಮೆಲ್ ಆಚೆ ಬರಲ್ಲ. ಅಂಡ್ ಇಟ್ ಇಸ್ ಆಪರೇಟೆಡ್ ಬೈ 1 man person. ಇವು ನೆಲದಿಂದ ಮೇಲಕ್ಕೆ ಕಾಣುವಂತೆ ಇದ್ದರೂ ಇವುಗಳ ಅರ್ಧ ಭಾಗ ನೆಲದೊಳಗಿರುತ್ತದೆ. ಸದ್ಯಕ್ಕೆ ಬೆಂಗಳೂರಿನ 12 ಸ್ಥಳಗಳಲ್ಲಿ ಈ ಸ್ಮಾರ್ಟ್ ಬಾಕ್ಸ್ಗಳನ್ನು ಅಳವಡಿಸಲಾಗಿದೆ. ಎಂಬಸಿ ಗಾಲ್ಫ್ ಲಿಂಕ್ ಸಂಸ್ಥೆ ತನ್ನ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ BBMP ಸಹಯೋಗದಲ್ಲಿ ಈ ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ ಅಂದರೆ ಚತುರ ತ್ಯಾಜ್ಯ ಸಂಗ್ರಹ ಡಬ್ಬಗಳ ಅಳವಡಿಕೆಗೆ ಮುಂದಾಗಿದೆ. Waste management is a very, very big problem that is facing our city today. We all know that. So when we found a partner who had a very smart, innovative solution to dispose waste, collect waste, we felt it's you know, a logical thing for us to support this program. So under the CSR initiatives of Embassy Group and in collaboration with Embassy Golf Links Business Park, we want to support this program. In this project, we have partnered with Zonta Infratech Private Limited, and we hope that, you know, the 12 locations that currently are operational will go a long way in disposing the waste and the problems that the city faces today. And in the future, I hope that, you know, there are more sustainable projects like this that will actually take care of the entire state of Karnataka. ಬೆಂಗಳೂರಿನಲ್ಲಿ ತಮ್ಮ ಮುಖ್ಯ ಕಚೇರಿ ಹೊಂದಿರುವ ಝೋಂಟಾ ಇನ್ಫ್ರಾಟೆಕ್ ಕಂಪನಿಯವರು ಈ ಸ್ಮಾರ್ಟ್ ಬಾಕ್ಸ್ಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ಸೆಮಿ ಅಂಡರ್ಗ್ರೌಂಡ್ ಬಿನ್ಸ್ ಮಾಡಿರೋದು. ಬೆಂಗಳೂರಲ್ಲಿ 12 ಕಡೆ ನಾವು ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಹಾಕಿದ್ದೀವಿ. ಇದು ಫುಲ್ಲಿ ಕ್ಲೋಸ್ಡ್ ಆಗಿರೋದ್ರಿಂದ ಯಾವುದೇ ತರಹದ ಸ್ಮೆಲ್ ಬರೋದಿಲ್ಲ, ಯಾವುದೇ ತರಹದ ಪ್ರಾಣಿಗಳು ಬರೋದಿಲ್ಲ, ಯಾವುದೇ ತರಹದ ಒಂದು ಸ್ಪಿಲ್ಲೇಜ್ ಆಗೋದಿಲ್ಲ, ಆಮೇಲೆ ಲಿಚಿಡ್ ಫಾರ್ಮೇಶನ್ ಆಗಲ್ಲ. ಮೂಲ ಉದ್ದೇಶ ಸೆಗ್ರಿಗೇಟೆಡ್ ಅಟ್ ಸೋರ್ಸ್. BBMP ಈಗ ಹೇಳ್ತಿರೋ ಹಾಗೆ ಮೊದಲಿನಲ್ಲೇ ವಿಂಗಡಣೆ ಮಾಡಿದೆ, ನೆಕ್ಸ್ಟ್ ಪ್ರೋಸೆಸ್ಗೆ ತುಂಬ ಈಸಿ ಆಗುತ್ತೆ. ಇದು ಶುರುವಾಗಿದ್ದು ಮಾರ್ಚ್ನಲ್ಲಿ ಶುರುವಾಗಿದ್ದು ನಾವು ಮೇನಲ್ಲಿ ಎಂಡ್ ಮಾಡಿದ್ದೀವಿ ಪ್ರಾಜೆಕ್ಟನ್ನು. ಒಂದು ಲೊಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ 2 ದಿವಸ ಸಾಕು, ಒಂದು ಸಿವಿಲ್ ವರ್ಕಿಗೆ. ಇದು ಮೇನ್ಲಿ ಉದ್ದೇಶ ಏನು ಅಂತ ಅಂದ್ರೆ ಲಿಮಿಟೆಡ್ ಸ್ಪೇಸಸ್ ಅಲ್ಲಿ ಮ್ಯಾಕ್ಸಿಮಮ್ ಗಾರ್ಬೇಜ್ ಅನ್ನ ಕಲೆಕ್ಟ್ ಮಾಡೋದು. ಈ ಬಾಕ್ಸ್ಗಳಲ್ಲಿ ಸಂಗ್ರಹವಾಗುವ ಕಸವನ್ನು ಲಾರಿಗೆ ವರ್ಗಾಯಿಸಲು ಕೂಡ ವಿನೂತನ ತಂತ್ರಜ್ಞಾನ ಬಳಸಲಾಗುತ್ತಿದೆ. ಝೋಂಟಾ ಇನ್ಫ್ರಾಟೆಕ್ ಸಂಸ್ಥೆ ರೂಪಿಸಿರುವ ಕಸ ಸಂಗ್ರಹ ಲಾರಿ ಕ್ರೇನ್ ವ್ಯವಸ್ಥೆ ಹೊಂದಿರುತ್ತದೆ. ಕಸ ಸಂಗ್ರಹವಾಗಿರುವ ಇಡೀ ಬಾಕ್ಸ್ ಅನ್ನು ಈ ಕ್ರೇನ್ ಸಹಾಯದಿಂದ ಮೇಲೆತ್ತಿ ನೇರವಾಗಿ ಲಾರಿಯಲ್ಲಿ ಸುರಿಯುವ ಸುಲಭವಾದ ವ್ಯವಸ್ಥೆ ಇದೆ. ಒಂದು ಯೂನಿಟ್ಗೆ 4.5 ಲಕ್ಷ ಆಗುತ್ತೆ. ಅದು ಅದೇನು ಪ್ಲಾಟ್ಫಾರ್ಮ್ ಆಗಿ ಮತ್ತೆ ಅದರಲ್ಲಿ ಏನು ಬಿನ್ಸ್ ಅಂಡರ್ಗ್ರೌಂಡ್ ಒಳಗೆ ಹೋಗ್ಬಿಡುತ್ತಲ್ಲ, ಅದು ಸಿಸ್ಟಮ್ ತಾವು ನೋಡಿರ್ಬೋದು. ಅದು ಏನಾಗುತ್ತೆ, ಟ್ರಕ್ ಬಂದ ಮೇಲೆ ಎತ್ಕೊಳತ್ತೆ, ಬಂದ ಮೇಲೆ ಟ್ರಕ್ ಮೇಲೆ ಬರ್ತದೆ, ಅದು ಕೆಳಗಡೆ ಓಪನ್ ಆಗುತ್ತೆ, ಟ್ರಕ್ ಒಳಗಡೆ ಹೋಗುತ್ತೆ. ಸೊ ಯಾರು ಕಸ ಮುಟ್ಟಲ್ಲ ಅದರಲ್ಲಿ.
ಆಟೋಮ್ಯಾಟಿಕ್ ಆಗಿ ಅದು ಹೋಗ್ತಾ ಇರ್ತದೆ. ಬೆಂಗಳೂರಲ್ಲಿ ಸುಮಾರು 270 ಪಾಯಿಂಟ್ಸ್ ಅಲ್ಲಿ ಮಾಡಬೇಕಂತ ಐಡೆಂಟಿಫೈ ಮಾಡಿದ್ವಿ ಜಾಗಗಳು, ಎಲ್ಲಿ ಜಾಸ್ತಿ ಫುಟ್ಫಾಲ್ ಅಂದ್ರೆ ಜಾಸ್ತಿ ಜನ ಎಲ್ಲಿ ಓಡಾಡ್ತಾರೆ ಅಂತ ಜಾಗದಲ್ಲಿ, ಕಮರ್ಷಿಯಲ್ ಏರಿಯಾದಲ್ಲಿ. ಇಲ್ಲಿ ಬಿನ್ ಲೆವೆಲಿಂಗ್ ಮೆಕ್ಯಾನಿಸಂ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಈ ಡಬ್ಬಗಳು ತುಂಬಿದ ಕೂಡಲೇ ಅದರಲ್ಲಿ ಅಳವಡಿಸಲಾಗಿರುವ ಸೆನ್ಸಾರ್ಗಳು ಕಸ ಸಂಗ್ರಹಣೆ ಸೂಪರ್ವೈಸರ್ ಮೊಬೈಲ್ ಫೋನ್ಗೆ ಸಂದೇಶ ರವಾನೆ ಮಾಡುತ್ತವೆ. ಸಾಮಾನ್ಯವಾಗಿ ಈ ಸ್ಮಾರ್ಟ್ ಬಿನ್ಗಳಿಂದ ದಿನ ಬಿಟ್ಟು ದಿನ ಹಸಿ ಕಸ ಮತ್ತು ಒಣ ಕಸ ಸಂಗ್ರಹಿಸಲಾಗುತ್ತದೆ. I've been living in this house, which you can see, for the last 70 years. This garbage problem was very bad. I was getting sick. I only hope the people understand, which is dry waste and wet waste, and keep it that way. We are very grateful. After that, I have no illness. ನಾವು ಇಲ್ಲಿಂದ ಇಲ್ಲಿ ಒಂದು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಆದರೆ ದಿನ ದಿನ ಆಗಿ ಜಾಸ್ತಿ ಜಾಸ್ತಿ ಕಚ್ಡ ಸೇರಿಕೊಂಡು ನಮಗೆ ಭಾಳ ಕಷ್ಟ ಆಗಿದೆ. ನಮಗೆ ಈಗ ಡೋರ್ ಟು ಡೋರ್ ಗಾರ್ಬೇಜ್ ಕಲೆಕ್ಷನ್ನು ಮಾಡ್ತಾ ಇದ್ದೀವಿ. ಅಲಾಂಗ್ ಅದ್ರ ಜೊತೆಲಿ ಇದು ಒಂದು ಆದರೆ ನಮ್ಮ ಬೆಂಗಳೂರು ಸ್ವಲ್ಪ ಕ್ಲೀನ್ ಇಡ್ಬೋದು ಅಂತ ಧೈರ್ಯ. ಈಗ ಸದ್ಯ ನೋಡುವಾಗ ಜನರಿಗೆ ಒಂದು ಸ್ವಲ್ಪ ಒಂದು ಮಡಿ ಬರುತ್ತೆ ಹಾಗೆ ಎಸೆಯಕ್ಕೆ. ಮುಂಚೆ ಇಲ್ಲಿ ತುಂಬಾ ಕಸ ಬೀಳ್ತಾ ಇತ್ತು, ಇಲ್ಲಿ ನೋಡ್ತಾ ಇದ್ರಲ್ಲ ಅಲ್ಲಿ ಓಡಾಡಕ್ ಆಗ್ತಾ ಇರ್ಲಿಲ್ಲ ಜನಗಳು ಎಲ್ಲ. ಈಗ ಇದು ಡ್ರಾಪ್ ಆಕ್ಸ್ ಬಾಕ್ಸ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ವಾಸನೆ ಬರ್ತಾ ಇಲ್ಲ. ಟ್ರಕ್ ಬರುತ್ತೆ, ಟ್ರಕ್ ಬಂದು ಅದು ಕಸ ಎಲ್ಲ ತಗೊಂಡು ಹೋಗ್ತಾರೆ, ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ವಿಧಾನಸೌಧ, ರಾಜಭವನ, ಹೈಕೋರ್ಟ್, ಬಹುಮಹಡಿ ಕಟ್ಟಡಗಳು, ಕಪ್ಪನ್ ಪಾರ್ಕಿನ ಬಾಲಭವನ, ಟ್ರಿನಿಟಿ ಸರ್ಕಲ್, ಅಕ್ಕಿ ತಿಮ್ಮನಹಳ್ಳಿ, ಹಾಕಿ ಸ್ಟೇಡಿಯಂ, ಮಗ್ರತ್ ರೋಡ್, ಜಾನ್ಸನ್ ಮಾರ್ಕೆಟ್ ಸೇರಿದಂತೆ ಬೆಂಗಳೂರು ನಗರದ 12 ಕಡೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸ್ಮಾರ್ಟ್ ವೇಸ್ಟ್ ಬಿನ್ಗಳನ್ನು ಅಳವಡಿಸಲಾಗಿದೆ. ಈ ಬಿನ್ಗಳನ್ನು ಅಳವಡಿಸುವ ಮುನ್ನ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ ಅವರ ಸಲಹೆಯನ್ನು ಪಡೆಯಲಾಗಿದೆಯಂತೆ. ಮಾನ್ಯ ಸಚಿವರು ಇದು ಜಾರ್ಜ್ ಸಾಹೇಬರು ಜರ್ಮನಿಯಲ್ಲಿ ನೋಡಿದ್ರಂತೆ. ಸೊ ಅಂಥವ್ರಿಗೆ ಈ ಥರ ಇಲ್ಲಿ ಬಂದು ಡೆಮಾನ್ಸ್ಟ್ರೇಷನ್ ಮಾಡಿ ಅಂತ ಹೇಳಿದ್ರು. ಸೊ ಅವರು ಸ್ಪಾನ್ಸರ್ ಮುಖಾಂತರ ಬಂದು ಒಬ್ಬರು 12 ಜಾಗ ನಾವು ಮಾಡ್ತೀವಿ ಆ್ಯಸ್ ಎ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ನಮಗೆ ಮೊದಲನೇ ಬಾರಿಗೆ ಬಂದು ತೋರಿಸಿದ್ರು. ಇದು ಎಲ್ಲೆಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪಾಮ್ ಗ್ರೋವ್ ರೋಡಲ್ಲಿ ಒಂದು ಮಾಡಿದ್ವಿ, ಅದು 20 ವರ್ಷದಿಂದ ಒಂದು ಬ್ಲ್ಯಾಕ್ ಸ್ಪಾಟ್ ಇತ್ತು. ಅವ್ರು ಏನೇನು ಪಕ್ಕದಲ್ಲಿ ಒಂದು ವಯಸ್ಸಾಗಿದ್ದ ಒಬ್ಬರು ಲೇಡಿ ಇದ್ದರು, ಅವರು ತುಂಬ ಬೇಜಾರು ಮಾಡ್ಕೊತಾ ಇದ್ರು, ನಮ್ಗೆ ಯಾವುದೇ ಥರ ನಮಗೆ ಇದು ಕಸದಿಂದ ಮುಕ್ತಿನೇ ಇಲ್ವಾ ಅಂತ ಹೇಳಿದ್ರು. ನಾವು ಸ್ಮಾರ್ಟ್ ಬಾಕ್ಸ್ ಮಾಡಿದ ತಕ್ಷಣ ಅವರು ತುಂಬ ಖುಷಿ ಪಟ್ಬಿಟ್ಟು, ನಾವು 20 ವರ್ಷ ನಂತರ ನನಗೆ ಇದೊಂದು ನನ್ನ ವಾತಾವರಣ ಕ್ಲೀನಾಗಿ ಆಗಿದೆ ಅಂತ ಹೇಳ್ತಾ ಇದ್ರು. ಮನೆ ಮನೆಯಿಂದ ಕಸ ಹಾಕ್ಲಿಕ್ಕೆ ಬಿನ್ ಇಡ್ತಾ ಇಲ್ಲ. ಈ ಬಿನ್ ಏನಂತ ಹೇಳಿದ್ರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಮತ್ತೆ ಜಾಸ್ತಿ ಎಲ್ಲಿ ಜನ ಓಡಾಡ್ತಾರೆ ಆ ಕಡೆ ಬಿನ್ಸ್ ಹಾಕ್ಬೇಕು. ಇವತ್ತಿನ ದಿನಗಳಲ್ಲಿ ಇಡೀ ಜಗತ್ತಿನಾದ್ಯಂತ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತಿರುವ ಪರಿಸರ ಮಾಲಿನ್ಯಕ್ಕೆ ಕಸ ಅನ್ನುವುದೇ ಒಂದು ಮುಖ್ಯ ಕಾರಣ. ಸರಿಯಾದ ರೀತಿಯಲ್ಲಿ ಕಸ ನಿರ್ವಹಣೆ ಆಗದಿದ್ದರೆ ಜನರ ಆರೋಗ್ಯ ಮತ್ತು ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಇದು ಒಳ್ಳೆ ಪ್ರಾಜೆಕ್ಟ್. ಮೋರ್ ದೆನ್ ಗಾರ್ಬೇಜ್ ಸ್ಮೆಲ್ ಏರ್ ಪೊಲ್ಯೂಷನ್ ಕಟ್ ಆಗುತ್ತೆ, ಬಿಕಾಸ್ ಇಟ್ಸ್ ಇನ್ ಅ ಕಂಟೈನ್ಡ್ ಅವರ್ ಕವರ್ಡ್ ಇದು. ಬಟ್ ಜನರಿಗೆ ಇದರಿಂದ ದೇ ಫೀಲ್ ಸಮ್ ಚೇಂಜ್. ಏನೋ ಒಂದು ಅಬ್ರಾಡ್ ಸಿಸ್ಟಮ್ ಏನೋ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಒಂದು ಮನ್ಸ್ ಅವ್ರಿಗೆ. ಸೊ ಐ ಫೀಲ್ ಇಟ್ಸ್ ಅ ವೆರಿ ಗುಡ್ ಮೂವ್, ರೈಟ್ ಮೂವ್ ಇನ್ ದ ರೈಟ್ ಡೈರೆಕ್ಷನ್ ಅಂತಾರಲ್ಲ, ಆ ಥರ ಒಂದು ಒಳ್ಳೆ ಮೂವ್ ಇದು. ಬೆಂಗಳೂರಿನಲ್ಲಿ ಜಾರಿ ಇರುವ ಪ್ರತಿದಿನವೂ ಮನೆಯಿಂದ ಕಸ ಸಂಗ್ರಹಿಸುವ ಪದ್ಧತಿ ಒಂದು ಅತ್ಯುತ್ತಮವಾದ ವಿಧಾನ. ಅನಿವಾರ್ಯ ಕಾರಣಗಳಿಂದಾಗಿ ತಮ್ಮ ಮನೆ ಮತ್ತು ಕಚೇರಿಗಳ ಕಸವನ್ನು ಕಸ ಸಂಗ್ರಹಣೆ ಮಾಡುವವರಿಗೆ, ಕೊಡಲಾಗದಂತವರಿಗೆ ಮತ್ತು ಹೊರಗೆ ಓಡಾಡುವಾಗ ಉಂಟಾಗುವ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಲು ಈ ಸ್ಮಾರ್ಟ್ ಕಸದ ಬುಟ್ಟಿಗಳು ಒಂದು ವರದಾನ. ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಅವರ ದೂರದೃಷ್ಟಿಯುಳ್ಳ ಚಿಂತನೆಯ ಒಂದು ಪ್ರಯೋಗವೂ ಹೌದು. ನಾನು ಮೊದಲು MLA ನೋಡ್ತಾ ಇದ್ದೀನಿ, ಈ ಕಮರ್ಷಿಯಲ್ ಪ್ಲೇಸಸ್ಸು ಅಲ್ಲಿ ಎಲ್ಲ ಏನಾಗಿದೆ ಅಂತ ಇಟ್ಬಿಟ್ಟು ನಾವು ಪುಷ್ಕಾಟ್ ಕಳಿಸ್ಬಿಟ್ಟು ವೇಸ್ಟ್ ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ MG ರೋಡ್ ಆಗಲಿ ಅಥವಾ ವಿಧಾನ ವೀಧಿ ಆಗಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲ ಜಾಗಗಳು ಬರ್ತದೆ ಅಲ್ಲೆಲ್ಲ ನಾವು ವೇಸ್ಟ್ ಬಾಕ್ಸನ್ನು ಕೊಡಬೇಕಾಗಿದೆ. ನಾನು ಫಾರಿನ್ ಕಂಟ್ರೀಸಲ್ಲಿ ನೋಡಿದ್ದೀನಿ, ಯಾಕೆಂದ್ರೆ ಇಟ್ಬಿಟ್ರೆ ಅದಕ್ಕೆ ಅಸಾಲ್ಟ್ ಅವರು ಬಂದುಬಿಟ್ಟು ನನಗೆ ತೋರಿಸಿದ್ರು. ನಾನು ಇಂಪ್ರೆಸ್ ಆದೆ ಆ ವಿಚಾರದಲ್ಲಿ, ಚೆನ್ನಾಗಿದೆ ಅಂದ್ಬಿಟ್ಟು. ಅವರು ಅವ್ರದ್ದೇ ಟ್ರಕ್ ಇರ್ತದೆ, ಆ ಟ್ರಕ್ ಬಂದುಬಿಟ್ಟು ತೆಗೆದುಕೊಂಡು ಹೋಗಿ ಸೈಂಟಿಫಿಕ್ ವೇ ಅಲ್ಲಿ ಅದನ್ನು ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಕಂಪನಿನೇ
ನಾನು ಚೇರ್ಮನ್ ಆಫ್ ದಿ ಎಂಬಸಿ ಗಾಲ್ಫ್ ಲಿಂಕ್ಸು ನಮ್ಮ ಡೈರೆಕ್ಟರ್ಸ್ ಒಟ್ಟಿಗೆಲ್ಲ ಮಾತಾಡಿ ಅವರು ಸಮೇತ ಒಪ್ಪಿಕೊಂಡು ಒಂದು ಪೈಲಟ್ ಪ್ರಾಜೆಕ್ಟು ಬೆಂಗಳೂರು ಸಿಟಿಗೆ ನಾವೇ ಮಾಡೋಣ ಅಂದಿಟ್ಟುಬಿಟ್ಟು ಆ ರೀತಿಯಲ್ಲಿ ಈಗ ನಾವು ಪ್ರಾರಂಭ ಮಾಡಿದ್ವಿ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. ಭಾರಿ ಚೆನ್ನಾಗಿ ಆ ಕೆಲಸಗಳು ಆಗ್ತಾಯಿದೆ. ನಮ್ಮ ಕಮಿಷನರು ನಮ್ಮ ಮೇಯರು ಕಮಿಷನರ್ ಎಲ್ಲ ಕೂತ್ಬಿಟ್ಟು ಅದರ ವಿಚಾರದಲ್ಲಿ ತೀರ್ಮಾನ ತೆಗಿಬೇಕು. ಅವರೊಂದು ತೀರ್ಮಾನ ತೆಗೆದು ಸರ್ಕಾರಕ್ಕೆ ಕಳಿಸಿದ್ರೆ ನಾವು ಅದರ ವಿಚಾರದಲ್ಲಿ ತೀರ್ಮಾನ. ಆದರೆ ಬೆಂಗಳೂರು ನಗರದ ನಾಗರಿಕರು ಈ ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಜವಾಬ್ದಾರಿ ಹೊರಬೇಕು. ತಮ್ಮ ಬೈಕ್ ಅಥವಾ ಕಾರಿನಿಂದ ಕೆಳಗಿಳಿಯದೆ ಇದ್ದಲ್ಲಿನಿಂದಲೇ ಬಾಕ್ಸಿಗೆ ಕಸ ಎಸೆಯುವಷ್ಟು ಸೋಮಾರಿತನ ತೋರಿಸಬಾರದು. ಸ್ಮಾರ್ಟ್ ಬಾಕ್ಸ್ಗಳ ಸುತ್ತಲೂ ಕಸ ಎಸೆದು ಇವು ಕೂಡ ಹಿಂದೆ ನಗರದ ಗಲ್ಲಿಗಳಲ್ಲಿ ಏರಿಸುತ್ತಿದ್ದ ಕಸದ ತೊಟ್ಟಿಗಳ ಮಟ್ಟಕ್ಕೆ ಬರುವಂತೆ ಮಾಡಬಾರದು. ಇದು ನೋಡಿ ನನಗೆ ತುಂಬಾ ಇಷ್ಟ. ಯಾಕೆಂದ್ರೆ ವೆಟ್ ಗಾರ್ಬೇಜ್ ಮತ್ತೆ ಡ್ರೈ ಗಾರ್ಬೇಜ್ ಬೈಫಕೇಟ್ ಮಾಡಿದರೆ ಒಳ್ಳೇದು, ಸೆಗ್ರಿಗೇಟ್ ಮಾಡಿದರೆ ಒಳ್ಳೇದು. ಆದ್ರೆ ಈ ತರ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟಿಂಗ್ ಸ್ಟೆಪ್ಸ್ ಹೇಳ್ತಾರಲ್ಲ, ಹಾಗೆ ಆದ್ರೆ ತುಂಬಾ ಒಳ್ಳೇದು. ತುಂಬಾ ಗಲೀಜು, ಎಲ್ಲಿರೋ ಕಸ ಎಲ್ಲ ತಗೊಂಬಂದು ಅಲ್ಲೇ ಹಾಕೋರು, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ತಗೊಂಬಂದು ಇಲ್ಲೇ ಸುರಿಯೋರು. ಆದ್ರೆ ಇವಾಗ ನಮ್ಗೆ ಎಲ್ಲಾರು ಹೇಳಿದ್ರು ಏನಂತ, ಇಲ್ಲಿ ಕಸ ಹಾಕಬಾರ್ದಮ್ಮ, ಬಾಕ್ಸ್ ಇದೆ ಬಾಕ್ಸ್ ತಗೊಂಬಂದು ಹಾಕ್ಬೇಕು ಅಂದ್ರು. ಇವಾಗ ನಾವು ಒಂದ್ 15 ದಿವಸದಿಂದ ಕ್ಲೀನ್ ಆಗಿ ಏನ್ ಕಸ ಇದ್ರು ತಗೊಂಡು ಹೋಗ್ಬಿಟ್ಟು ಬಾಕ್ಸ್ ಒಳಗೆ ಹಾಕ್ತಾ ಇದೀವಿ. ಬೆಂಗಳೂರಿನ ನಿವಾಸಿಗಳು ಮನಸ್ಸು ಮಾಡಿದರೆ ನಗರವನ್ನು ಸ್ವಚ್ಛವಾಗಿಡಲು ಬಿಬಿಎಂಪಿ ಜೊತೆ ಕೈ ಜೋಡಿಸಿದ್ರೆ ಕೋಟಿ ಜನರಿಗೆ ಬದುಕು ನೀಡಿರುವ ಈ ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟದ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಮಾಡುವುದು ಅಂತ ಕಷ್ಟವೇನೂ ಅಲ್ಲ. ಈ ನಿಟ್ಟಿನಲ್ಲಿ ಸ್ಮಾರ್ಟ್ ವೇಸ್ಟ್ ಡ್ರಾಪ್ ಬಾಕ್ಸ್ಗಳ ಅಳವಡಿಕೆ ಒಂದು ಸ್ವಾಗತಾರ್ಹ ಬೆಳವಣಿಗೆ.